ಹಾಯ್ ಗೈಸ್ ವೆಲ್ಕಮ್ ಟು ಕಣ ಚಾಂಪಿಯನ್ ಸೊ ಈ ವಿಡಿಯೋದಲ್ಲಿ ಟ್ವೆಂಟಿ ಥರ್ಡ್ ಜುಲೈದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಡಿಸ್ಕಸ್ ಮಾಡೋಣ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸೊ ಫಸ್ಟ್ ಗೈಸ್ ದ ಗೌರ್ಮೆಂಟ್ ಎಕ್ಸ್ಟೆಂಡೆಡ್ ದ ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅಪ್ ಟು ವಿಚ್ ಇಯರ್ ಕೇಂದ್ರ ಸರ್ಕಾರವು ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆಯನ್ನು ಯಾವ ವರ್ಷದವರೆಗೆ ವಿಸ್ತರಿಸಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ತೌಸಂಡ್ ಟ್ವೆಂಟಿ ಫೈವ್ ಭಾರತ ಸರ್ಕಾರವು ಸ್ಟ್ಯಾಂಡಪ್ ಇಂಡಿಯಾ ಸ್ಕೀಮ್ ಅವಧಿಯನ್ನು ಎರಡು ಸಾವಿರದ ಇಪ್ಪತ್ತೈದರವರೆಗೆ ವಿಸ್ತರಿಸಿದೆ ಆ್ಯಂಡ್ ಉದ್ಯಮಶೀಲತೆಯನ್ನು ಉತ್ತೇಜಿಸಲು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಮಹಿಳಾ ಸಾಲಗಾರರಿಗೆ ಸಾಲ ನೀಡಲು ಅನುಕೂಲವಾಗುವಂತೆ ಈ ಯೋಜನೆಯನ್ನು ಎರಡು ಸಾವಿರ ಹದಿನಾರರ ಏಪ್ರಿಲ್ ಐದರಂದು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಪ್ರಾರಂಭಿಸಿದರು ಅಂಡ್ ಈ ಯೋಜನೆಯು ಮಹಿಳೆಯರಿಗೆ ಮತ್ತು ಎಸ್ಸಿ ಮತ್ತು ಎಸ್ ಟಿ ಸಮುದಾಯಗಳಿಗೆ ಕೃಷಿ ಕ್ಷೇತ್ರದ ಹೊರಗೆ ಉತ್ಪಾದನೆ ಸೇವೆಗಳು ಅಥವಾ ವ್ಯಾಪಾರ ಕ್ಷೇತ್ರದಲ್ಲಿ ಹಸಿರು ಕ್ಷೇತ್ರದ ಉದ್ಯಮವನ್ನು ಸ್ಥಾಪಿಸಲು ಪ್ರೋತ್ಸಾಹಿಸಲು ಬ್ಯಾಂಕ್ ಸಾಲವನ್ನು ನೀಡುತ್ತದೆ ವಿಚ್ ಸ್ಟೇಟ್ ಆಫ್ ಇಂಡಿಯಾ ಹ್ಯಾಸ್ ಬಿಕಮ್ ದ ಫಸ್ಟ್ ಟು ಅನೌನ್ಸ್ ಇಶ್ಯೂನ್ಸ್ ಆಫ್ ಎಜುಕೇಷನಲ್ ಡಾಕ್ಯುಮೆಂಟ್ಸ್ ಟು ಸ್ಟೂಡೆಂಟ್ಸ್ ಆಫ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಯೂಸಿಂಗ್ ಬ್ಲಾಕ್ ಚೈನ್ ಟೆಕ್ನಾಲಜಿ ಬ್ಲಾಕ್ ಚೈನ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಶಿಕ್ಷಣ ಸಂಸ್ಥೆಗಳ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ದಾಖಲೆಗಳ ವಿತರಣೆಯನ್ನು ಘೋಷಿಸಿದ ಮೊದಲ ರಾಜ್ಯ ಯಾವುದು ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಮಹಾರಾಷ್ಟ್ರ ಬ್ಲಾಕ್ ಚೈನ್ ಟೆಕ್ನಾಲಜಿ ಬಳಸಿಕೊಂಡು ಶಿಕ್ಷಣ ಸಂಸ್ಥೆಗಳ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ದಾಖಲೆಗಳನ್ನು ನೀಡಲು ಮಹಾರಾಷ್ಟ್ರ ರಾಜ್ಯ ಸರ್ಕಾರ ನಿರ್ಧರಿಸಿದೆ ಇದರೊಂದಿಗೆ ಮಹಾರಾಷ್ಟ್ರವು ದೇಶದ ಮೊದಲ ರಾಜ್ಯವಾಗಲಿದೆ ಮತ್ತು ಶೈಕ್ಷಣಿಕ ಪ್ರಮಾಣ ಪತ್ರಗಳಿಗಾಗಿ ವಿಶ್ವದ ದೊಡ್ಡ ಬ್ಲಾಕ್ ಚೈನ್ ಬಳಕೆದಾರವಾಗಿದೆ ಅಂಡ್ ಮಹಾರಾಷ್ಟ್ರ ಕೌಶಲ್ಯ ಅಭಿವೃದ್ಧಿ ಮಂಡಳಿಯ ಪ್ರಕಾರ ಈ ಬ್ಲಾಕ್ ಚೈನ್ ಟೆಕ್ನಾಲಜಿ ಬಳಸಿಕೊಂಡು ಒಂದು ಮಿಲಿಯನ್ ಅಥವಾ ಟೆನ್ ಲ್ಯಾಕ್ ಡಿಪ್ಲೊಮಾ ಪ್ರಮಾಣ ಪತ್ರಗಳನ್ನು ಡಿಪ್ಲೊಮಾ ಕ್ಯಾಂಡಿಡೇಟ್ಸ್ಗೆ ನೀಡಲಾಗುವುದು ಸೊ ಮಹಾರಾಷ್ಟ್ರ ಬಗ್ಗೆ ಗೈಸ್ ಮಹಾರಾಷ್ಟ್ರದ ಗವರ್ನರ್ ಭಗತ್ ಸಿಂಗ್ ಕೋಶಾರಿ ಅಂಡ್ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ದ ಎಸ್ ಫೈವ್ ಹಂಡ್ರೆಡ್ ಏರ್ ಡಿಫೆನ್ಸ್ ಮಿಸೈಲ್ ಸಿಸ್ಟಮ್ ವಾಸ್ ಸಕ್ಸಸ್ಫುಲಿ ಟೆಸ್ಟ್ ಫೈರ್ಡ್ ಬೈ ವಿಚ್ ಕಂಟ್ರಿ ರೀಸೆಂಟ್ಲಿ ಎಸ್ ಫೈವ್ ಹಂಡ್ರೆಡ್ ಏರ್ ಡಿಫೆನ್ಸ್ ಮಿಸೈಲ್ ಸಿಸ್ಟಮ್ ಅನ್ನು ಇತ್ತೀಚೆಗೆ ಯಾವ ದೇಶವು ಯಶಸ್ವಿಯಾಗಿ ಪರೀಕ್ಷಿಸಿತು ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ರಷ್ಯಾ ಜುಲೈ ಇಪ್ಪತ್ತರಂದು ರಷ್ಯಾ ತನ್ನ ಹೊಸ ಎಸ್ ಫೈವ್ ಹಂಡ್ರೆಡ್ ಏರ್ ಡಿಫೆನ್ಸ್ ಮಿಸೈಲ್ ಸಿಸ್ಟಮ್ ಅನ್ನು ಯಶಸ್ವಿಯಾಗಿ ಪರೀಕ್ಷಿಸಿತು ಎಂಡಿಎಸ್ ಫೈವ್ ಹಂಡ್ರೆಡ್ ಟೊಮಿಟಿ ಎಂದು ಕರೆಯಲ್ಪಡುತ್ತದೆ ಇದು ರಷ್ಯಾದ ಸರ್ಫೇಸ್ ಟು ಏರ್ ಬ್ಯಾಲಿಸ್ಟಿಕ್ ಆಂಟಿ ಮಿಸೈಲ್ ಸಿಸ್ಟಮ್ ಆಗಿದ್ದು ಎಂಡಿ ಸಿಸ್ಟಮ್ ವಿಶ್ವದ ಅತ್ಯಾಧುನಿಕ ಮಾಡರ್ನ್ ಆಂಟಿ ಮಿಸೈಲ್ ಸಿಸ್ಟಮ್ ವ್ಯವಸ್ಥೆಯಾಗಿದೆ ಮತ್ತು ಬಾಹ್ಯಾಕಾಶದಿಂದ ದಾಳಿಯನ್ನು ಎದುರಿಸಲು ಸಮರ್ಥವಾಗಿದೆ ಎನ್ ಡಿಎಸ್ ಫೈವ್ ಹಂಡ್ರೆಡ್ ಮಿಸೈಲ್ ಸಿಸ್ಟಮ್ ಅನ್ನು ಅಲ್ಮಾಜ್ ಆಂಟಿ ಏರ್ ಡಿಫೆನ್ಸ್ ಕನ್ಸರ್ನ್ ಅಭಿವೃದ್ಧಿಪಡಿಸುತ್ತಿದೆ ಪಡಿಸುತ್ತಿದೆ ಮಿಸೈಲ್ ಸಿಸ್ಟಮ್ ಅನ್ನು ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ ಸ್ಟ್ರೈಕ್ ರೇಂಜ್ ಅನ್ನು ಹೊಂದಿದೆ ಇಂಡಿಯಾಸ್ ಫಸ್ಟ್ ಗ್ರೀನ್ ಹೈಡ್ರೋಜನ್ ಪ್ಲಾಂಟ್ ಇಸ್ ಪ್ಲಾನ್ ಟು ಬಿ ಸೆಟ್ ಅಪ್ ಬೈ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಇನ್ ವಿಚ್ ಸಿಟಿ ಭಾರತದ ಮೊದಲ ಗ್ರೀನ್ ಹೈಡ್ರೋಜನ್ ಸ್ಥಾವರವನ್ನು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಯಾವ ನಗರದಲ್ಲಿ ಸ್ಥಾಪಿಸಲು ಯೋಜಿಸಲಾಗಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಮಥುರಾ ಭಾರತದ ಅತಿದೊಡ್ಡ ತೈಲು ಸಂಸ್ಥೆಯಾದ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಆಯಿಲ್ ಮತ್ತು ಕ್ಲೀನರ್ ಎನರ್ಜಿಗೆ ಹೆಚ್ಚುತ್ತಿರುವ ಬೇಡಿಕೆಯನ್ನು ಪೂರೈಸಲು ದೇಶದ ಮೊದಲ ಗ್ರೀನ್ ಹೈಡ್ರೋಜನ್ ಪ್ಲಾಂಟ್ ಅನ್ನು ಮಥುರಾ ಸಂಸ್ಕರಣಾಗಾರದಲ್ಲಿ ನಿರ್ಮಿಸಲಿದೆ ಅಂಡ್ ಇದಕ್ಕಾಗಿ ಈ ಕಂಪನಿಯು ಟೂ ಫಿಫ್ಟಿ ಮೆಗಾವ್ಯಾಟ್ ವಿದ್ಯುತ್ ಅನ್ನು ಸೌರಶಕ್ತಿಯಂತ ನವೀಕರಿಸಬಹುದಾದ ಮೂಲಗಳಿಂದ ಉತ್ಪಾದಿಸುತ್ತದೆ ಸೊ ಸಿ ಬಗ್ಗೆ ನೋಡೋದ ಗೈಸ್ ಐಒಸಿದು ಫುಲ್ ಫಾರ್ಮ್ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಐಒಸಿದು ಚೇರ್ಪರ್ಸನ್ ಶ್ರೀಕಾಂತ್ ಮಾಧವ್ ವೈದ್ಯ ಹೆಡ್ ಕ್ವಾರ್ಟರ್ಸ್ ಮುಂಬೈನಲ್ಲಿದೆ ಅಂಡ್ ಸ್ಥಾಪನೆ ಥರ್ಟಿಯತ್ ಜೂನ್ ನೈನ್ಟೀನ್ ಫಿಫ್ಟಿ ನೈನ್ನಲ್ಲಿ ಆಗಿದೆ

ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಥಿಯೇಟರ್ ಪರ್ಸನಾಲಿಟಿ ಪ್ರಸಿದ್ಧ ಥಿಯೇಟರ್ ಪರ್ಸನಾಲಿಟಿ ಉರ್ಮಿಲ್ ಕುಮಾರ್ ಅವರು ಇತ್ತೀಚೆಗೆ ನಿಧನರಾದರು ವಿಚ್ ಆರ್ಗನೈಸೇಷನ್ ಹ್ಯಾಸ್ ಸಕ್ಸಸ್ಫುಲಿ ಟೆಸ್ಟೆಡ್ ಲೋ ವೇಟ್ ಮ್ಯಾನ್ ಪೋರ್ಟೇಬಲ್ ಆಂಟಿ ಗೈಡೆಡ್ ಮಿಸೈಲ್ ಕಡಿಮೆ ತೂಕದ ಮ್ಯಾನ್ ಪೋರ್ಟೇಬಲ್ ಆಂಟಿ ಗೈಡೆಡ್ ಮಿಸೈಲ್ ಅನ್ನು ಯಾವ ಸಂಸ್ಥೆ ಯಶಸ್ವಿಯಾಗಿ ಪರೀಕ್ಷಿಸಿದೆ ರೈಟ್ ಆನ್ಸರ್ ಆಪ್ಷನ್ ಎ ಡಿಆರ್ಡಿಒ ಡಿಫೆನ್ಸ್ ರಿಸರ್ಚ್ ಆಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಮ್ಯಾನ್ ಪೋರ್ಟೇಬಲ್ ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಸಿಸ್ಟಮ್ ಅನ್ನು ಡಿಆರ್ಡಿಒ ಯಶಸ್ವಿಯಾಗಿ ಪರೀಕ್ಷಿಸಿತು ಎಂ ಪಿ ಎಟಿ ಜಿಎಂ ಗೈಸ್ ಮ್ಯಾನ್ ಪೋರ್ಟೆಬಲ್ ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಆ್ಯಂಡ್ ಥರ್ಮಲ್ ಸೈಟ್ನೊಂದಿಗೆ ಸಂಯೋಜಿಸಲ್ಪಟ್ಟ ಮ್ಯಾನ್ ಪೋರ್ಟೆಬಲ್ ಲಾಂಚರ್ನಿಂದ ಈ ಮಿಸೈಲ್ ಅನ್ನು ಉಡಾಯಿಸಲಾಯಿತು ಆಂಟಿ ಮಿಸೈಲ್ ಸಿಸ್ಟಮ್ನ ಕಾರ್ಯಾಚರಣೆಯು ಭಾರತೀಯ ಸೈನ್ಯವನ್ನು ಇಂಡಿಯನ್ ಆರ್ಮಿಯನ್ನು ಬಲಪಡಿಸುತ್ತದೆ ಸೊ ಡಿಆರ್ಡಿಒ ಬಗ್ಗೆ ನೋಡೋದ ಗೈಸ್ ಡಿಆರ್ ಸ್ಥಾಪನೆ ನೈನ್ಟೀನ್ ಫಿಫ್ಟಿ ಏಟ್ ಆಗಿದೆ प्रस्तुत चेरपर्सन डॉ रेड्डी विच कंपनी इन डील 500 मिलियन डी फाइव हंड्रेड मिलियन डालर्स युएस एडेप स्वाधीन पड़े रन आईजूज हंड्रेड मिलियन डालर्स युएस एड टेक्ूज स्वाधीन पड़े ಸೊ ಬೈಜೂಸ್ ಬಗ್ಗೆ ನೋಡೋದ ಗೈಸ್ ದು ಫೌಂಡರ್ ಬೈಜು ರವೀಂದ್ರನ್ ವಿಚ್ ಬ್ಯಾಂಕ್ ಹ್ಯಾಸ್ ಸೈನ್ಡ್ ಐ ಎಂ ಯು ವಿತ್ ಇಂಡಿಯನ್ ನೇವಿ ಫಾರ್ ಸ್ಯಾಲ್ರಿ ಅಕೌಂಟ್ ಯಾವ ಬ್ಯಾಂಕ್ ಸಂಬಳ ಖಾತೆಗಾಗಿ ಭಾರತೀಯ ನೌಕಾಪಡೆಯೊಂದಿಗೆ ಓಪನ್ ಮಾಡಿಕೊಂಡಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಕೋಟಕ್ ಮಹಿಂದ್ರಾ ಬ್ಯಾಂಕ್ ಇತ್ತೀಚೆಗೆ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಸಂಬಳ ಖಾತೆಗಾಗಿ ಸ್ಯಾಲ್ರಿ ಅಕೌಂಟ್ಗಾಗಿ ಭಾರತೀಯ ನೌಕಾಪಡೆಯೊಂದಿಗೆ ಓಪನ್ ಮಾಡಿಕೊಂಡಿದೆ ಸೊ ಕೋಟಕ್ ಮಹಿಂದ್ರಾ ಬ್ಯಾಂಕ್ ಬಗ್ಗೆ ನೋಡೋದ ಗೈಸ್ ಕೋಟಕ್ ಮಹಿಂದ್ರಾ ಬ್ಯಾಂಕ್ ಫೌಂಡರ್ ಅಂಡ್ ಸಿಇಒ ಉದಯ್ ಕೋಟಕ್ ನೆಕ್ಸ್ಟ್ ಗೈಸ್ ಇಂಡಿಯನ್ ನೇವಿ ಬಗ್ಗೆ ನೋಡೋದೇ ಇಂಡಿಯನ್ ಮುಖ್ಯಸ್ರು ಅಡ್ಮಿರಲ್ ಕರಂಬೀರ್ ಸಿಂಗ್ ಗೈಸ್ ಈ ವಿಡಿಯೋ ಲೈಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋ ಅಪ್ಲಿಕೇಶನ್ ಅಲ್ಲಿ ಫ್ರೀ ಆಗಿ ಅಟೆಂಡ್ ಮಾಡಬಹುದು ಆನ್ಲೈನ್ ಮಾಕ್ ಟೆಸ್ಟ್ ನ ಲಾಂಚ್ ಮಾಡಿದೀವಿ ಸೊ ನೀವು ಚಾಂಪಿಯನ್ ಅಂತ ಕೂಗನ್ ಕೋಡ್ ನ ಯೂಸ್ ಮಾಡಿಬಿಟ್ಟು ಈ ಮಾಕ್ ಟೆಸ್ಟ್ ನೈನ್ಟಿ ನೈನ್ ರುಪೀಸ್ ಗೆ ಪರ್ಚೇಸ್ ಮಾಡಬಹುದು ಸೊ ಗೈಸ್ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ ಅಲ್ಲಿ ನೀವು ಚೆಕ್ ಮಾಡಬಹುದು ನೆಕ್ಸ್ಟ್ ಗೈಸ್ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ರಿಲೇಟೆಡ್ ಏನೇ ಡೌಟ್ಸ್ ನೀವು ನಮಗೆ ಮತ್ತೆ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ ಮಾಡಬಹುದು ಸೊ ಗೈಸ್ ಎರಡು ಲಿಂಕ್ ನಾನು ಫಾಲೋ ಮಾಡಬಹುದು ವಿಚ್ ಸಿಟಿ ಸೆಲೆಕ್ಟೆಡ್ ಟು ಹೋಸ್ಟ್ ಟೂ ಥೌಸಂಡ್ ಥರ್ಟಿ ಟು ಸಮರ್ ಒಲಿಂಪಿಕ್ಸ್ ಎರಡ್ ಸಾವಿರದ ಮೂವತ್ತೆರಡರ ಬೇಸಿಗೆ ಒಲಿಂಪಿಕ್ಸ್ ಗೆ ಆತಿಥ್ಯ ವಹಿಸಲು ಯಾವ ನಗರವನ್ನು ಆಯ್ಕೆ ಮಾಡಲಾಗಿದೆ ರೈಟ್ ಆನ್ಸರ್ ಆಪ್ಷನ್ ಎ ಬ್ರಿಸ್ಬೇನ್ ಆಸ್ಟ್ರೇಲಿಯಾ ಎರಡ್ ಸಾವಿರದ ಮೂವತ್ತೆರಡರ ಬೇಸಿಗೆ ಒಲಿಂಪಿಕ್ಸ್ಗೆ ಆತಿಥ್ಯ ವಹಿಸಲು ಆಸ್ಟ್ರೇಲಿಯಾದ ಬ್ರಿಸ್ಬೇನ್ ನಗರವನ್ನು ಆಯ್ಕೆ ಮಾಡಲಾಗಿದೆ ಎಂದು ಜುಲೈ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಮಾಹಿತಿ ನೀಡಿದೆ ಸೊ ಮೂರು ವಿಭಿನ್ನ ನಗರಗಳಲ್ಲಿ ತ್ರೀ ಡಿಫರೆಂಟ್ ಸಿಟೀಸ್ ನಲ್ಲಿ ಒಲಿಂಪಿಕ್ ಕ್ರೀಡಾಕೂಟವನ್ನು ಆಯೋಜಿಸಿದ ಯುನೈಟೆಡ್ ಸ್ಟೇಟ್ಸ್ ನಂತರ ಆಸ್ಟ್ರೇಲಿಯಾ ಎರಡನೇ ದೇಶವಾಗಿದೆ ಸೊ ಇದಕ್ಕೂ ಮೊದಲು ಫಸ್ಟ್ ಇನ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಇನ್ ಮೆಲ್ಬೋರ್ನ್ ಸೆಕೆಂಡ್ ಇನ್ ಟೂ ಥೌಸಂಡ್ ಇನ್ ಸಿಡ್ನಿ ಅಂಡ್ ಥರ್ಡ್ ವಿಲ್ ಬಿ ಇನ್ ಟೂ ತೌಸಂಡ್ ಥರ್ಟಿ ಟೂ ಇನ್ ಬ್ರಿಸ್ಬೇನ್ ನೆಕ್ಸ್ಟ್ ಕೈಸ್ ಸಿ ಬಗ್ಗೆ ನೋಡೋದೇ ಫುಲ್ ಫಾರ್ಮ್ international olympic committee president thomas bach headquarters lausanne switzerland and sapne 23rd june 1984 so summer olympic games guys so first edition was held in 1896 in greece athens next guys in 2016 31st edition was held in rio de janeiro in brazil next 2020 32nd edition will be held in tokyo japan next

ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಪೆರು ಶಾಲಾ ಶಿಕ್ಷಕ ಸ್ಕೂಲ್ ಟೀಚರ್ ಪೆಡ್ರೋ ಕ್ಯಾಸ್ಟುಲೋ ಅವರನ್ನು ಪೆರುವಿನ ಹೊಸ ಅಧ್ಯಕ್ಷರನ್ನಾಗಿ ಘೋಷಿಸಲಾಗಿದೆ ಸೊ ಪೆರು ಬಗ್ಗೆ ನೋಡೋದ್ ಪ್ರೈಮ್ ಮಿನಿಸ್ಟರ್ ವಿಯೋಲೆಟಾ ಬರ್ಮೋಡೇಸ್ ಪೆರುದು ಕ್ಯಾಪಿಟಲ್ ಲಿಮಾ ಅಂಡ್ ಪೆರುದು ಕರೆನ್ಸಿ ಸೋಲ್ ಸೊ ಪೆಡ್ರೋ ಕ್ಯಾಸ್ಟುಲೋ ಅವರು ಪೆರುವಿನ ಹೊಸ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ದ ಗವರ್ಮೆಂಟ್ ಆಫ್ ಇಂಡಿಯಾ ಇಂಡಿಯಾಡ್ ಟು ಸೆಟ್ ಅಪ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹೆರಿಟೇಜ್ ಡ್ಯಾಶ್ ಇಂಡಿಯನ್ ಹೆರಿಟೇಜ್ ಸಂಸ್ಥೆಯನ್ನು ಸ್ಥಾಪಿಸಲು ಸರ್ಕಾರ ನಿರ್ಧರಿಸಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ನೋಯ್ಡಾ ಇನ್ ಉತ್ತರ ಪ್ರದೇಶ ನೋಯ್ಡಾದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹೆರಿಟೇಜ್ ಸ್ಥಾಪಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಅಂಡ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹೆರಿಟೇಜ್ ವಿಶ್ವ ದರ್ಜೆಯ ವಿಶ್ವವಿದ್ಯಾನಿಲಯವಾಗಿದ್ದು ಇದು ಭಾರತದ ಪರಂಪರೆಯಲ್ಲಿ ಹೆರಿಟೇಜ್ನಲ್ಲಿ ಸಂರಕ್ಷಣೆ ಮತ್ತು ಸಂಶೋಧನೆಗಳ ಮೇಲೆ ಕೇಂದ್ರೀಕರಿಸುತ್ತದೆ ಅಂಡ್ ಈ ಇನ್ಸ್ಟಿಟ್ಯೂಟ್ ವಿದ್ಯಾರ್ಥಿಗಳ ಶಿಕ್ಷಣದಲ್ಲಿ ಶ್ರೇಷ್ಠತೆ ಮತ್ತು ಹೆರಿಟೇಜ್ ಸಂಬಂಧಿಸಿದ ಚಟುವಟಿಕೆಗಳನ್ನು ನೀಡುತ್ತದೆ ಅಂಡ್ ಈ ಇನ್ಸ್ಟಿಟ್ಯೂಟ್ ಭಾರತದ ಸಾಂಸ್ಕೃತಿಕ ವೈಜ್ಞಾನಿಕ ಮತ್ತು ಆರ್ಥಿಕ ಜೀವನಕ್ಕೆ ಕೊಡುಗೆಯನ್ನು ನೀಡುತ್ತದೆ ಸೊ ಭಾರತದ ಮೊದಲ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹೆರಿಟೇಜ್ ಅನ್ನು ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ಸ್ಥಾಪಿಸಲಾಗುವುದು ಸ್ನೇಹಿತರೆ ಹೆಸರ ಕ್ವಶನ್ಗೆ ಆನ್ಸರ್ಸ್ ಚೆಕ್ ಮಾಡಿ ಫಸ್ಟ್ ಕ್ವಶನ್ ಇದು ಆನ್ ವಿಚ್ ಡೇ ಈ ಸೈನ್ಸ್ ಎಕ್ಸ್ಪ್ಲೋರೇಷನ್ ಡೇ ಆಬ್ಸರ್ವ್ಡ್ ವಿಜ್ಞಾನ ಪರಿಶೋಧನಾ ದಿನವನ್ನು ಯಾವ ದಿನ ಆಚರಿಸುತ್ತಾರೆ ಇದಕ್ಕೆ ಉತ್ತರ ಸ್ನೇಹಿತರೆ ಟ್ವೆಂಟಿ ಏಟ್ ಜುಲೈ ಸೆಕೆಂಡ್ ಕ್ವಶನ್ ಸ್ನೇಹಿತರೆ ವ್ಯೂಸ್ ಬಿನ್ ಅಪಾಯಂಟೆಡ್ಸ್ ಅ ಡೆಪ್ಯೂಟಿ ಲೀಡರ್ ಆಫ್ ಹೌಸ್ ಇನ್ ರಾಜ್ಯಸಭಾ ರಾಜ್ಯಸಭೆಯಲ್ಲಿ ಸದನದ ಉಪನಾಯಕರಾಗಿ ಯಾರು ನೇಮಕಗೊಂಡಿದ್ದಾರೆ ಇದಕ್ಕೆ ಉತ್ತರ ಸ್ನೇಹಿತರೆ ಮುಖ್ತಾರ್ ಅಬ್ಬಾಸ್ ನಕ್ವಿ ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ ಫಸ್ಟ್ ಇದು ಫೈವ್ ಹಂಡ್ರೆಡ್ ಮಿಸೈಲ್ ಸಿಸ್ಟಮ್ ವಾಸ್ ಸಕ್ಸಸ್ಫುಲಿ ಟೆಸ್ಟ್ ಫೈರ್ಡ್ ಬೈ ವಿಚ್ ಕಂಟ್ರಿ ಎಸ್ ಫೈವ್ ಹಂಡ್ರೆಡ್ ಮಿಸೈಲ್ ಸಿಸ್ಟಮ್ ಅನ್ನು ಯಾವ ದೇಶವು ಯಶಸ್ವಿಯಾಗಿ ಪರೀಕ್ಷಿಸಿತು ಸೆಕೆಂಡ್ ಕ್ವಶನ್ ಸ್ನೇಹಿತರೆ ವಿಚ್ ಸಿಟಿ ಸೆಲೆಕ್ಟೆಡ್ ಟು ಹೋಸ್ಟ್ ಥರ್ಟಿ ಟು ಸಮರ್ ಒಲಿಂಪಿಕ್ಸ್ ಎರಡು ಸಾವಿರದ ಮೂವತ್ತೆರಡರ ಸಮರ್ ಒಲಿಂಪಿಕ್ಸ್ಗೆ ಆತಿಥ್ಯ ವಹಿಸಲು ಯಾವ ನಗರವನ್ನು ಆಯ್ಕೆ ಮಾಡಲಾಗಿದೆ ಸ್ನೇಹಿತರೆ ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ಗಾಯ್ಸ್ ನಮ್ಮ ಅಪ್ಲಿಕೇಶನ್ದ ಲಿಂಕ್ ಇದೆ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಬೋದು ಸೊ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ